ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ನೋಡಿ, ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಇದುವರೆಗೂ ಈ ಏರ್ ಸ್ಟ್ರೇಟ್ನರ್ನ ತೊಗೊಂಡ್ಮೇಲೆ 3 ಸತಿ ಯೂಸ್ ಮಾಡಿದ್ದೀನಿ. ಒಂದು ಸತಿ ಬಂದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ, ಆಮೇಲೆ ವೀಡಿಯೋ ನಿಮಗೆ ರಿವ್ಯೂ ಕೊಡಬೇಕಲ್ವಾ ಫಸ್ಟ್ ಟೈಮ್ ಹೇರ್ ಸ್ಟ್ರೇಟ್ನಿಂಗ್ದು, ಸೊ ಅದ್ರದ್ದೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೆ. ಆಮೇಲೆ ರೀಸೆಂಟಾಗಿ ಮೊನ್ನೆ ಒಂದು ಸಲ ಮಾಡಿದ್ದೆ, ಬಟ್ ನಂಗೆ ಸೆಕೆಂಡ್ ಟೈಮ್ ಹೇರ್ ಸ್ಟ್ರೇಟ್ನಿಂಗ್ ಮಾಡಿದ್ಮೇಲೆ ಈ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಂದರೆ ಏನಂತ ಹಿಂಗೆ ಅಂದರೆ, ಇವಾಗ ಕೂದಲು ಹಾಳಾಗಬಾರ್ದು ಅಂಥೇಳಿ ನಾನು ಕೂಡ ಹೇರ್ ಪ್ರೊಟೆಕ್ಷನ್ ಸ್ಪ್ರೇ ಕೂಡ ಯೂಸ್ ಮಾಡಿದ್ದೀನಿ. ಸೊ ಆದರೂ ಕೂಡ ಹೆಂಗಾಗುತ್ತೆ ಅಂದರೆ, ಈ ಕೂದಲಿಗೆ ತುಂಬ ಹೆವಿ ಹೀಟ್ ಆಗುತ್ತಲ್ಲ ಹೇರ್ ಸ್ಟ್ರೇಟ್ನಿಂಗ್ ಮಾಡಬೇಕಾದ್ರೆ, ಪುಡಿ ಕೂದಲುಗಳು ಜಾಸ್ತಿ, ಒಂಥರ ಕೂದಲೆಲ್ಲ ಒಳ್ಳೆ ಈ ಕರೆಂಟ್ ಹೊಡೆದಂಗೆ ಆಗಲ್ವ. ನೆಕ್ಸ್ಟ್ ಹೇರ್ ವಾಷ್ ಮಾಡಿದ್ಮೇಲೆ ಎಷ್ಟು ಜನಕ್ಕೆ ಈ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಮಾಡಿ. ಅಂದರೆ ನಿಮ್ಗೆ ಕಾಣಿಸ್ತಾ ಇಲ್ಲ, ನಾನು ಹಿಂಗೆ ತೆಗೆದು 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 ತೋರಿಸ್ತಾ ಇದ್ದೀನಿ. ಈ ಪುಡಿ ಕೂದಲುಗಳು, ಚಿಕ್ಕ ಚಿಕ್ಕ ಕೂದಲೆಲ್ಲ ಇರುತ್ತಲ್ಲ, ಅದೆಲ್ಲ ಒಂಥರ ಹಿಂಗೆ ಒಂಥರ ಅನ್ಹೆಲ್ತಿ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಂಗೆ ಕೂದಲು ಸ್ವಲ್ಪ ಹಾಳಾಗಿರೋದಂತೂ ನಿಜ. ನಾನು ಜಾಸ್ತಿ ಯೂಸ್ ಮಾಡಬಾರ್ದು ಇದನ್ನು ಅಂತ ಡಿಸೈಡ್ ಮಾಡಿದ್ದೀನಿ ಆಲ್ರೆಡಿ, ಬಟ್ ಯಾವಾಗಲಾದರೂ ಒಂದೊಂದು ಸಲ ಅಪರೂಪಕ್ಕೆ ಯೂಸ್ ಮಾಡೋಕ್ಕೆ ವರ್ತ್ ಇದೆ. ಮತ್ತು ಹೇರ್ ಕೇರ್ ಟಿಪ್ಸನ್ನೆಲ್ಲ ಕೇಳ್ತಿದ್ದೀರಾ? ಸೊ ನಾನು ನಿಮ್ಗೆ ಹೇಳ್ದಂಥ ಕಂಟೆಂಟ್ಗಳು ನನಗೆ ಫೋಕಸ್ ಮಾಡಿ ವಿಡಿಯೋ ಮಾಡೋಕ್ಕಾಗದೇ ಇರೋ ಕಾರಣ ಏನು ಅಂತ ತಿಳಿಸ್ತೀನಿ. ಮತ್ತು ನೋಡಿ, ರಾತ್ರಿ ಮಲ್ಗೋಕ್ಕೆ ಮುಂಚೆ ನನಗಂತೂ ಕೂದಲಿನ ಗಂಟಾಕಿ ಮಲಗಿದ್ರೆ ಅಷ್ಟು ಕಂಫರ್ಟ್ ಇರಲ್ಲ, ಮತ್ತು ಸೆಟ್ಟು ಕೂಡ ಆಗಲ್ಲ ನನಗೆ. ಮತ್ತು ಅದಕ್ಕೇ ನಾನೇನು ಮಾಡ್ತೀನಿ ಅಂದರೆ, ನೋಡಿ ಈ ಥರ ಲೂಸಾಗಿ ನಾನು ಸಿಂಪಲ್ಲಾಗಿ ಈ ಥರ ಕೂದಲನ್ನು ಹಿಂಡ್ಬಿಡ್ತೀನಿ ಯಾವಾಗಲೂ ಅಷ್ಟೇ. ಆವಾಗ ಕೂದಲು ಕೂಡ ಚೆನ್ನಾಗಿರುತ್ತೆ. ಇದೊಂದು ಹೇರ್ ಕೇರ್ ಟಿಪ್ ಅಂತಲೇ ಅಂದ್ಕೊಳ್ಳಿ. ಮತ್ತು ಈ ಥರ ಫುಲ್ಲು ಹೆಣದ್ಮೇಲೆ ಇಲ್ಲಿ ಲಾಸ್ಟಲ್ಲಿ ಬೇಕಿದ್ರೆ ರಿಬ್ಬನ್ ಹಾಕಿ, ಇಲ್ಲಾಂದರೆ ಬಿಚ್ಕೊಂಬಿಡುತ್ತೆ ಸಾಫ್ಟ್ ಹೇರ್ಸ್ ಎಲ್ಲ ಇದ್ದರೆ. ರಿಬ್ಬನ್ ಹಾಕಿ ಈ ಥರ ಜಡನ ಹಿಂಗೆ ಮೇಲೆ ಹಾಕಿ ನಿದ್ದೆ ಮಾಡಬೇಕು, ಹಿಂಗೆ ಬೆನ್ನಿಂದ ಹಾಕೊಂಡಲ್ಲ. ಸೊ ಆವಾಗ ಕೂದಲು ಹೆಲ್ತಿ ವೇನಲ್ಲಿ ಹೇರ್ ಗ್ರೋತ್ ಅನ್ನೋದು ಆಗುತ್ತೆ. ಹೇರ್ ಸ್ಟ್ರೇಟ್ನಿಂಗ್ ಬಗ್ಗೆ ನಾನೇನು ಕಂಪ್ಲೇಂಟ್ ಹೇಳ್ತಾ ಇಲ್ಲ, ಬಟ್ ಆದರೆ ಕೂದಲುಗಳಂತೂ ಅನ್ಹೆಲ್ತಿ ಆಗುತ್ತೆ ತುಂಬ ಇದನ್ನು ಯೂಸ್ ಮಾಡಿದರೆ. ನ್ಯಾಚುರಲ್ಲಾಗಿರೋದು ಯಾವಾಗಲೂ ಬೆಸ್ಟ್ 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 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ತುಂಬ ಜಾಸ್ತಿ ಜಡೆ ಹಾಕೋದು ಆ ಥರ ಎಲ್ಲ ಅಂತಂದರೆ ಅಷ್ಟೊಂದೇನು ಅವಶ್ಯಕತೆ ಇಲ್ಲ. ಸೊ ನನ್ನ ಮುದ್ದು ಗುಂಡ ನೋಡಿ, ವ್ಲಾಗಲ್ಲಿ ಜಾಸ್ತಿ ತೋರಿಸ್ತಾ ಇಲ್ಲ ಇವನನ್ನು. ಸೊ ಅಂಗನವಾಡಿಗೆ ಬಿಡಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಇದು ನೆಕ್ಸ್ಟ್ ಡೇ ವ್ಲಾಗ್. ಬೆಳಗ್ಗೆ ನನಗೆ ಯಾಕೆ ಹೇಳ್ತೀರಾ, ನರ್ಕ ನರ್ಕ ಅನ್ನೋ ಥರ ಪೇಯ್ನು. ಏನಕ್ಕೆ ನನಗೆ ಇಷ್ಟೊಂದು ನೋವು ಬರೋ ಕಾರಣ ಏನು ಅಂತಂದರೆ, ನಾನು ಮೊಬೈಲಲ್ಲೇ ವಿಡಿಯೋ ಶೂಟ್ ಮಾಡಬೇಕು, ವ್ಲಾಗ್ ಮಾಡಬೇಕಂದ್ರೆ ಮೊಬೈಲಲ್ಲೇ ವಿಡಿಯೋ ಎಡಿಟಿಂಗ್ ಮಾಡಬೇಕು, ಮೊಬೈಲ್ನಲ್ಲೇ ನಾನು ಎಡಿಟಿಂಗ್ ಮಾಡಿರೋ ವಿಡಿಯೋ ಕರೆಕ್ಟ್ ಇದೆಯೋ ಇಲ್ವೋ ಅಂತೇಳಿ ರೀಚೆಕ್ ಮಾಡಬೇಕು. ಸೊ ಮೊಬೈಲ್ನ ಜಾಸ್ತಿ ನನ್ನ ಕೆಲಸದ ಪರ್ಪಸ್ಸಾಗಿ ಯೂಸ್ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕೋಸ್ಕರ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಹಿಂಗೆ ನೋಡಿ 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 ಕತ್ತನ್ನು ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿದರೆ ಸತ್ತು ಹುಟ್ಟುವಂಥ ಅಷ್ಟು ಪೇಯ್ನ್ ಬಂದಿದೆ ಸ್ನೇಹಿತರೆ ನನಗೆ. ಯೂಟ್ಯೂಬರ್ ಅಂತಂದರೆ ಏನಪ್ಪ, ಅವರಿಗೆ ದುಡ್ಡು ಬರುತ್ತೆ, ಅಲ್ಲಿ ಬರೋ ವ್ಯೂಸ್ಗಳು, ಆ ಲೈಫ್ ಏನು ಅಂತೇಳಿ ಒಬ್ಬರು ಯೂಟ್ಯೂಬರ್ಗೆ ಗೊತ್ತು. ನನಗೆ ಕೆಲವರಿಂದ ಬರ್ತಿರೋ ಸಜೆಷನ್, ಎಂ ಕಾಮ್ ಮಾಡಿದ್ಯಾ ನೀನು, ನಿನ್ಗೆ ಯಾಕೆ ಇದೆಲ್ಲ, ನೀನು ಸುಮ್ಮನೆ ಒಳ್ಳೆ ಜಾಬಿಗೆ ಹೋಗ್ಬೋದಲ್ಲ ಅಂತೆಲ್ಲ ಅಂತಾರೆ. ನನಗೆ ಇಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಇಷ್ಟಪಟ್ಟು ಮಾಡ್ತಿರೋ ಕೆಲಸ, ಇದನ್ನಂತೂ ಗಿವ್ ಅಪ್ ಮಾಡೋ ಮನಸ್ಸಿಲ್ಲ. ಬಟ್ ಆದರೆ ಇದರಿಂದ ತುಂಬ ದುಡ್ಡು ದುಡಿಬೋದು ಅಂತ ಅನ್ನೋದು ಏನಿಲ್ಲ ಫ್ರೆಂಡ್ಸ್. ಕೆಲವ್ರಿಗೆ ಅದೃಷ್ಟ ಅದೃಷ್ಟ ಲಕ್ಷ್ಮಿ ಹೊಲ್ದು ಬಿಡ್ತಾಳೆ, ಬಟ್ ನಾನಂತೂ ಸ್ಟ್ರಗ್ಲಿಂಗ್ ಸ್ಟ್ರಗ್ಲಿಂಗ್. ನೋಡಿ, ಇಷ್ಟು ನೋವು ಬರೋರು ನಾನು 700+ ವಿಡಿಯೋಗಳನ್ನು ಮಾಡಿದ್ದೀನಿ ಇಲ್ಲಿವರೆಗೂ, ನೀವು ನನ್ನ ಚಾನಲಲ್ಲಿ ನೋಡಿದರೆ. ಸೊ ಅಷ್ಟು ಸುಲಭ ಇಲ್ಲವೇ ಇಲ್ಲ ಈ ಜರ್ನಿ. ಸೊ ಆಮೇಲೆ ನಾನು ಸ್ವಲ್ಪ ಫೇಸಿಗೆಲ್ಲ ಆಯಿಲನ್ನು ಹಚ್ಚಿದ್ದೀನಿ, ಕೊಬ್ಬರಿ ಎಣ್ಣೆ ಹಚ್ಚಿದ್ದೀನಿ. ನೋಡಿ, ನಾನು ಯಾವ ಫಿಲ್ಟರು ಹಾಕಿಲ್ಲ, ನನ್ನ ನ್ಯಾಚುರಲ್ ಕಲರ್, ನಾನು ಈ ಕಲರ್ ಇದ್ದೀನಿ. ನನಗೆ ನೋವು ತುಂಬಾ ಕಾಡ್ತಿದೆ ಫ್ರೆಂಡ್ಸ್. ಯೂಟ್ಯೂಬರ್ ಯಾರಾದರೂ ನೋಡ್ತಿರ, ದಯವಿಟ್ಟು ಈ ವಿಡಿಯೋ ಬೇರೆ ಯೂಟ್ಯೂಬರ್ ಇದ್ದರೆ ಶೇರ್ ಮಾಡಿ. ಹೆಲ್ತ್ ತುಂಬಾ ಮುಖ್ಯ, ನಾವು ಮಾಡಬಾರ್ದು ಅಂತೇನಿಲ್ಲ ಫ್ರೆಂಡ್ಸ್, ಕಷ್ಟಪಡಬೇಕು, ಬಟ್ ಅದಕ್ಕೂ ಒಂದು ಲಿಮಿಟ್ ಅನ್ನೋದು ಇರಬೇಕು. ನಾವು ಇದನ್ನು ಪಾರ್ಟ್ ಟೈಮ್ ಆಗಿ ತೊಗೊಂಡು ಮಾಡಿದರೆ ಉತ್ತಮ ಅಂತ ನನ್ನ ಒಂದು ಅನುಭವ ಇದು.
ಸೊ ಕೂದಲಿಗೆ ಸ್ನಾನ ಮಾಡೋದಕ್ಕಿಂತ ಮೊದಲು ಎಣ್ಣೆ ಹಚ್ಚಿ ಕಂಪಲ್ಸರಿ ಮಿಸ್ ಮಾಡಲ್ಲ, ಕೊಬ್ಬರಿ ಎಣ್ಣೆನೇ ಹಚ್ಚಿದ್ದೀನಿ. ನೆಕ್ಸ್ಟು ಸ್ನಾನ ಮಾಡಿಕೊಂಡು ನಂತರ ಕೂದಲನ್ನ ಆದಷ್ಟು ನ್ಯಾಚುರಲ್ಲಾಗಿ ಬಿಸಿಲಲ್ಲೇ ಒಣಗಿಸ್ಕೋತೀನಿ. ನಾನು ನನಗೆ ಹೇರ್ ಡ್ರೈಯರ್ ಎಲ್ಲ ಬಳಸಿದ್ರೆ ಅಷ್ಟೇ ಕೂದಲಿನ ಹಾಳಾಗುತ್ತೆ. ನೋಡಿ, ನಿಮ್ಗೆ ಗೊತ್ತಾಗ್ತಿದ್ಯಾ, ಪುಡಿ ಕೂದಲುಗಳು ಜಾಸ್ತಿ ಒಂಥರ ಹಿಂಗೆ ತಲೆ ಮೇಲೆ ಹಿಂಗೆ ಒಂಥರ ನಿಂತ್ಕೊಂಡಂಗೆ ಆಗೋದು. ಸೊ ಆ ಥರ ಆಗಿದೆ ಕೂದಲು. ತುಂಬಾ ಹೇರ್ ಸ್ಟ್ರೇಟ್ನಿಂಗ್ ಎಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಅವಶ್ಯಕತೆ ಇದೆ ಅಂದಾಗ ಮಾತ್ರ ಯೂಸ್ ಮಾಡಿ. ನ್ಯಾಚುರಲ್ಲಾಗಿ ಚೆನ್ನಾಗಿರೋ ಕೂದಲು ಸುಮ್ಮನೆ ಹಾಳಾಗುತ್ತೆ ಅಷ್ಟೇ. ನೆಕ್ಸ್ಟ್ ಏನಾಯಿತು ಅಂದರೆ, ಇಲ್ಲಿ ನಮ್ಮ ಮನೆ ಹತ್ರ ನಾನು ಇಲ್ಲಿ ಒಳಗಡೆ ಇದ್ದೆ, ಮಕ್ಕಳು ಆಟ ಆಡ್ತಾಯಿದ್ರು. ಸೊ ಚಿನ್ಮಯ ಹತ್ರ ಬಂದು ಇಲ್ಲಿ ಮನೆ ಹತ್ರ ಹಣ ಕೇಳಿದ್ದಾರೆ. ಏನು ಶಾಪ ಹಾಕೋ ಥರ ಮಾಡಿಬಿಟ್ಟೋದ್ರಾ, ಹೆಂಗೆ ಮಾಡಿದ್ದವರು ತೋರಿಸು, ನಾನು ಒಳಗಡೆ ಇದ್ದೆ. ಹೌದಾ, ಫ್ರೆಂಡ್ಸ್ ಆ್ಯಕ್ಚುಲಿ ಇವಾಗ ನಾನು ಕೂಡ ಪೂಜೆ ಮಾಡ್ಬೇಕು, ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು. ಏನಕ್ಕೆ ಒಂದು ಸ್ಮಾಲ್ ಕ್ಲಿಪ್ಪಿಂಗನ್ನು ಹಾಕಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವಾಗ ಒಂದು ತಿಂಗಳಿಂದ ಅಂದ್ಕೊಳ್ಳಿ ಯಾವಾಗಲೂ ಹಂಗೆ ಒಂದು ಇಬ್ಬರು ಮೂರು ಜನ ನಂಗಷ್ಟು ನ್ಯಾಪ್ಕ ಇಲ್ಲ, ಒಟ್ಟಿನಲ್ಲಿ ಇಬ್ಬರಂತೂ ಕಂಪಲ್ಸರಿ ಇದ್ದರು. ಇನ್ನೂ ಒಬ್ರು ಇದ್ದರೋ ಏನೋ ಗೊತ್ತಿಲ್ಲ, ಅವ್ರು ಹಂಗೆ ಮನೆ ಮನೆಗೂ ಶಾಸ್ತ್ರ ಹೇಳ್ಕೊಂಬರ್ತಾಯಿದ್ರು, ಇದೇ ಥರ ಕಾವಿ ಬಟ್ಟೆನೇ ಹಾಕಿದ್ರು. ಆಮೇಲೆ ಎಲ್ಲರೂ ಕೇಳ್ತಾಯಿದ್ರು ಏನು ಶಾಸ್ತ್ರ ಹೇಳ್ತಾ ಇದ್ದಾರೆ, ಕಷ್ಟ ಸುಖ ಅನ್ನೋದಿರುತ್ತಲ್ಲ, ದೈವಶಕ್ತಿ ನಿಮಗೆ ಗೊತ್ತು, ನಾನು ಎಷ್ಟು ಬಿಲೀವ್ ಮಾಡ್ತೀನಿ ಅಂತೇಳಿ. ಸೊ ಸರಿ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಮನೆ ಹತ್ರ ಬಂದು ಎಲ್ಲ ಮಾತಾಡಿ ಅಂದರೆ, ಅವ್ರು ಏನಿಲ್ಲ ಜನ್ರಲ್ಲಾಗಿ ನಾವು ಏನೇನು ಮಾಡಬಾರ್ದು ಕೆಲವೊಂದು, ಸೊ ಅದನ್ನು ಹೇಳಿದ್ರು. ಅದನ್ನು ಸುಮಾರು ಜನ ಹೇಳ್ತಾರೆ ಆ ಥರ, ನಮ್ಮದೇ ಒಂದು ಸಪ್ರೇಟ್ ಭವಿಷ್ಯ ಅನ್ನೋದನ್ನು ಏನು ಹೇಳಲ್ಲ, ನೀವು ಈ ಕಡೆ ಹೋಗಬೇಡಿ, ತಿಥಿ ಊಟ ತಿನ್ನಬೇಡಿ, ಸೊ ಈ ಥರ ಒಂದು ಪೂಜೆ ಮಾಡಿ, ಮನೇಲಿ ಕ್ಲೀನಾಗಿ ಸ್ನಾನ ಮಾಡಿ ಪೂಜೆ ಮಾಡಿ, ಈ ಥರ ಹೇಳಿದ್ರು. ಓಕೆ. ಸೊ ಹೇಳಿದ್ಮೇಲೆ ನಮ್ಮ ತಾಯಿ ಏನು ಮಾಡಿದ್ರು, ಒಂದು 20 ರೂಪಾಯಿ ತಂದುಕೊಟ್ರು. 20 ರೂಪಾಯಿ ತಂದುಕೊಟ್ರೆ, ಇಲ್ಲ ಇಲ್ಲ ಮನೇಲಿ ಬೆಳೆಯೋ ಮಕ್ಕಳಿದ್ದಾರೆ, ನೀನು 20 ರೂಪಾಯಿ ಕೊಟ್ಗಿಟ್ಟಿ ಅಂತಂದ್ಬಿಟ್ಟು ಇದು ಮಾಡಿದ್ರು. ಸರಿ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮಮ್ಮ ಹೋಗಿ 50 ರೂಪಾಯಿ ತಂದುಕೊಟ್ರು, ತೊಗೊಳ್ಳಿಲ್ಲ ಅವರು. ಕಡೆಗೆ 100 ರೂಪಾಯಿ ಕೊಟ್ಟರು, ತೊಗೊಳ್ಳಿಲ್ಲ, 201 ರೂಪಾಯಿ ಏನೋ ಕೊಟ್ಟರು ನಮ್ಮಮ್ಮ. ಸೊ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಸೊ ಆ ಥರ ಒಂಥರ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ, ಏನೋ ಕೊಡಲಿಲ್ಲ ಅಂದರೆ ಶಾಪ ಹಾಕೋದು, ಈ ಥರ ಮಾಡೋದು ಮಾಡ್ತಾರೆ. ಮತ್ತು ಆಮೇಲೆ ನಮ್ಮಮ್ಮ ಮನೆ ಹತ್ರ ಹೋದ್ಮೇಲೆ ಸೇಮ್ ಇಲ್ಲೇ ಬಂದ, ಇಲ್ಲಿ ಪಕ್ಕಪಕ್ಕನೇ ಅಲ್ವಾ ಇರೋದು, ನಮ್ಮ ಮನೆ ಹತ್ರ ಬಂದಂಗೆ ಹೇಳಿದ್ರು. ಆಮೇಲೆ ನಮ್ಮ ತಂದೆ ಹೇಳಿದ್ರು, ಅಷ್ಟರಲ್ಲಿ ನಮ್ಮಪ್ಪ ಎಲ್ಲ ಹೋಗಿದ್ರು ಬಂದರು, ನಮ್ಮಪ್ಪ ಆ ಥರದನ್ನೆಲ್ಲ ಜಾಸ್ತಿ ಬಿಲೀವ್ ಮಾಡಲ್ಲ. ಅವ್ರೇನಂದರು ಏನು ಅಲ್ಲೇ ಕೇಳಿದಾರ ಅಂತಲ್ಲ, ಮತ್ತು ಅಲ್ಲಿ ಬೇರೆ ಏನು ಹೋಗ್ತಿದ್ದೀರಾ, ಎಲ್ಲ ಒಂದೇ ಹೋಗಿ ಅಂತೇಳ್ಬಿಟ್ಟು ಕಳಿಸಿದ್ರು. ಅದಾಗ ಸ್ವಲ್ಪ ಹೊತ್ತಿಗೆ ನಮ್ಮ ದೊಡ್ಡಮ್ಮ ಪಕ್ಕದ ಮನೆ, ನಮ್ಮ ದೊಡ್ಡಮ್ಮ ಮನೆ. ಸೊ ನಮ್ಮ ದೊಡ್ಡಮ್ಮ ಏನಂತಂದರೆ, ಅವರಿಗೆ ಹಳೆ ಮನೇಲಿ ಎಕ್ಸ್ಪೀರಿಯೆನ್ಸ್ ಆಗಿದ್ದನ್ನು ಹೇಳಿದ್ರು. ಏನೇ ಆಗಲಿ ಕೊಡಲೇಬೇಕು, ಇಷ್ಟಕ್ಕಿಷ್ಟೇ ಕೊಡಬೇಕು ಅಂತೇಳ್ಬಿಟ್ಟು ಕೊನೆ ಕಡೆಗೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದಷ್ಟು ದುಡ್ಡು ಕೊಡೋವರೆಗೂ ಬಿಟ್ಟಿಲ್ವಂತೆ. ಸೊ ಹಂಗೆ ಮಾಡಿದ್ರಂತೆ. ಇವಾಗ ನೋಡಿ, ನನ್ನ ಹತ್ರ ಚೇಂಜ್ ಇರಲಿಲ್ಲ ಆ್ಯಕ್ಚುಲಿ. ನಾನು ಯಾವ ಭವಿಷ್ಯನ ಏನೋ ಕೇಳ್ತಾರೆ, ನಾವು ಹಿಂಗೆ ಬಂದಿದ್ದೀವಿ ಕೊಡಿ ಅಂತ, ನಮ್ಮ ಕೈಲಾದಷ್ಟು ಕೊಡ್ತೀವಿ. ಅವ್ರು ಕೇಳಿದಷ್ಟು ನಾವೇನೋ ಕೊಡಲಿಲ್ಲ ಅಂತಂದರೆ ಒಂಥರ ಶಾಪ ಹಾಕೋದು, ಮಾತಾಡೋದು ಹಿಂಗೆ ಮಾಡಿ ಹೋಗ್ತಾರೆ. ಅವ್ರು ಹೇಳಿದ್ದೇನಂದರೆ ಮನೆಯಲ್ಲಿ ಮಕ್ಕಳನ್ನ ಮುಂದೆ ಇಟ್ಕೊಂಡು ಕೇಳ್ತಾರೆ. ಸೊ ಆ ಥರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡೋ ಥರ ಕೇಳಬಾರ್ದು. ಇನ್ನೊಂದೇನಂತಂದರೆ, ನಮ್ಮ ಕೈಲಿ ಎಷ್ಟಾಗುತ್ತೆ ನಾವು ಅಷ್ಟನ್ನು ನಮ್ಮ ಹತ್ರ ಹಣ ಇದ್ದಾಗ ನಾವು ಕೊಡ್ತೀವಿ. ಈಗ ನಮ್ಮ ಹತ್ರ ಚೇಂಜ್ ಇಲ್ಲ ಅಂತಂದಾಗ ನಾವು ಏನು ಮಾಡೋಕ್ಕಾಗುತ್ತೇಳಿ? ಇವಾಗ ಯಾರಾದರೂ ಕ್ಯಾಶ್ ಇಟ್ಕೊಂಡು ಕೂತಿರ್ತಾರ, ಎಲ್ಲ ಅಕೌಂಟು ಟ್ರಾನ್ಸಾಕ್ಷನ್ಸೇ ಜಾಸ್ತಿ ಇವಾಗ. ಸೊ ಹಿಂಗಿರ್ಬೇಕಾದ್ರೆ ನಾವು ನಮ್ಮ ಕೈಲಾದಷ್ಟು ಕೊಟ್ಟಿದ್ದನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿ ಅವ್ರಿಗಿರಬೇಕು. ಇನ್ ಕೇಸ್ ಇಲ್ಲ ಅಂತಂದರೂ ಕೂಡ, ಆ ಮನಸ್ಥಿತಿ ಇಲ್ಲ ಅಂತಂದರೂ ಕೂಡ ಶಾಪ ಹಾಕಿ ಹೋಗೋದು ಈ ಥರ ಮಾಡಬಾರ್ದು. ನಿಜವಾಗ್ಲೂ ನಿಸ್ವಾರ್ಥ ಸೇವೆಯಿಂದ, ನಿಸ್ವಾರ್ಥ ಮನಸ್ಥಿತಿಯಿಂದ ದೇವ್ರ ಪೂಜೆ ಪುನಸ್ಕಾರ ಮಾಡ್ತಿರ್ತಾರೆ ಅಂತಂದರೆ ಅದು ಒಂದು ರೀತಿ ಅವ್ರ ಮನಸ್ಸಲ್ಲಿ ಒಳ್ಳೆತನ ಅನ್ನೋದು ತುಂಬಿರಬೇಕು. ನಮ್ಮ ಪರಿಸ್ಥಿತಿಗಳು ಕೆಲವೊಮ್ಮೆ ಹೆಂಗಿರುತ್ತೆ ಏನು ಅಂತ ತಿಳ್ಕೊಂಡು ಅವರು ನಡ್ಕೊಬೇಕು. ಬಟ್ ಅದನ್ನು ಬಿಟ್ಟು ಶಾಪ ಹಾಕಿ ಹೋಗೋಕ್ಕೆ ಇಷ್ಟಕ್ಕೂ ನಾನು ಯೋಚನೆ ಮಾಡೋದು. ಇವತ್ತು ಶನಿವಾರ, ಶಾಪ ಹಾಕಿ ಹೋಗ್ತಾರೆ ಹೋಗಲಿ, ನಮಗೆ ಕಾಯೋನ್ ಯಾರು, ನಮ್ಮ ಆಂಜನೇಯ. ನಾನು ಅವನನ್ನು ನಂಬಿದ್ದೀನಿ, ನನಗೆ ಯಾರೋ ಬಂದು ದೇವ್ರು ಕೆಡಿಸ್ಬೇಕು ನಾವು ಕೆಡಬೇಕು ಅಷ್ಟೇ ಹೊರತು, ಯಾರೋ ಶಾಪ ಹಾಕ್ತಾರೆ, ಯಾರೋ ಅಂತಾರೆ, ಯಾರೋ ಮಾಡ್ತಾರೆ ಅಂತಂದರೆ ನಮ್ಮ ಜೀವನ ಹಾಳಾಗೋಗುತ್ತೆ ಅಂತ ಏನೂ ಇಲ್ಲ. ನಾನು ನಂಬಿರೋ ಭಗವಂತ ಯಾವತ್ತು ನಮ್ಮನ್ನು ಕೈ ಬಿಡಲ್ಲ. ಸೊ ಇಂಥದಕ್ಕೆಲ್ಲ ಸ್ವಲ್ಪ ಹುಷಾರಾಗಿರಿ ಅಂತ ಒಂದು ಮೆಸೇಜನ್ನು ಕೊಡ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ನಮ್ಗೆ ಈ ಕಡೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದಕ್ಕೋಸ್ಕರ ಯಾರಿಗೂ ಕೂಡ ಡಿಮ್ಯಾಂಡ್ ಮಾಡಿ ಫೋರ್ಸ್ ಎಲ್ಲರೂ ಕೂಡ, ನಾನು ದಿನಕ್ಕೊಂದು 10 ರೂಪಾಯಿ ಸಂಪಾದನೆ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟನೇ ಇದೆ. ಸೊ ಅಷ್ಟು ಸುಲಭ ಏನಿಲ್ಲ.
ಹಂಗಂತೇಳಿ ಕೊಡಲೇಬಾರ್ದು, ದಾನ ಆ ಥರ ಎಲ್ಲ ಮಾಡಬಾರ್ದು ಅಂತ ಖಂಡಿತ ಹೇಳಲ್ಲ ನಾನು. ಬಟ್ ಅವ್ರು ಆ ರೀತಿ ನಡ್ಕೊಂಡಿದ್ದೆಷ್ಟು ಸರಿ ನೀವೇ ಕಮೆಂಟ್ ಮಾಡಿ. ಕೊಡಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಹಣ ಕೊಡಲಿಲ್ಲ ಅಂದರೆ ಶಾಪ ಹಾಕಿ ಹೋಗೋದು ಎಷ್ಟು ಸರಿ ನೀವೇ ಕಮೆಂಟ್ ಮಾಡಿ. ಸೊ ನಾನೀಗ ಮನೇಲಿ ಪೂಜೆನ ಮಾಡ್ತಾ ಇದ್ದೀನಿ. ಶನಿವಾರದೊತ್ತು ಬಟ್ಟೆ ವಾಶ್ ಮಾಡೋದಿದ್ದೆಲ್ಲ ಇರುತ್ತೆ, ಮಿಷಿನ್ ಇದೆ ನನ್ನ ಹತ್ರ, ಸೊ ಪ್ರಾಬ್ಲಮ್ ಇಲ್ಲ, ಬ್ಲ್ಯಾಂಕೆಟ್ಸ್ ಎಲ್ಲ ಈಸಿಯಾಗಿ ಒಗ್ಗಿಬೋದು, ಅದಕ್ಕಂತೂ ತುಂಬ ಯೂಸ್ ಆಗುತ್ತೆ. ಪೂಜೆ ಎಲ್ಲ ಮಾಡಿ ಅರಶಿನ ಕುಂಕುಮ ಇಟ್ಕೊಂಡು, ಫ್ರೆಂಡ್ಸ್ ನಾನು ಹೇಳಿದ್ದು ನಿಮಗೆ ಏನಾದ್ರು ಕೆಲವರಿಗೆ ಏನಾದಷ್ಟು ಗೊತ್ತಿಲ್ಲ, ಬಟ್ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸುಮಾರು ಜನಕ್ಕೆ ಈ ಥರ ಅನುಭವ ಅನ್ನೋದಾಗಿರುತ್ತಲ್ವ. ಅಲ್ಲಿಂದ ಅಮ್ಮ ಕೆಲಸಕ್ಕೆ ಹೋಗ್ತಾರಲ್ವ, ಸೊ ಅವ್ರ ಸ್ಯಾಲ್ರಿ ಬಂದಿತ್ತು, ಸಂಬಳ ಬಂದಿತ್ತು ಡ್ರಾ ಮಾಡ್ಕೊಂಬರೋಕ್ಕೆ ಅಂತ ಹೇಳಿ ಹೇಳಿದ್ರು. ನಾವಿಲ್ಲಿ ಬಂದು ವೆಯ್ಟ್ ಅಂದರೆ ಡ್ರಾ ಮಾಡ್ತಾಯಿದ್ವಿ, ಎಲ್ಲ 100 ರೂಪೀಸ್ ನೋಟೆ ಬಂದಿದ್ದು, ಡ್ರಾ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಂತಿದ್ದೀವಿ. ವಿಯೋಹಿತ ಫಸ್ಟ್ ಸತಿ ಬಂದಾಗ ತೆಗೆದುಕೊಟ್ಟ, ಮಿನಿಮಮ್ ಇಷ್ಟೇ ಡ್ರಾ ಮಾಡ್ಬೋದು ಅಂತಿರುತ್ತಲ್ಲ, ತುಂಬ ಬಿಗ್ ಅಮೌಂಟ್ ಏನು ಬರೋಲ್ಲ, ನಮ್ಮ ಅಮ್ಮನಿಗೆ ಬರೋದೇ ಸ್ಮಾಲ್ ಅಮೌಂಟು. ಸೊ ಬಟ್ ಎಷ್ಟೇ ಬರಲಿ ಅದೊಂಥರ ಖುಷಿ ಅಲ್ವಾ. ಹತ್ರ ವೆಯ್ಟ್ ಮಾಡ್ತಾಯಿದ್ವಿ ವಿಯೋಹಿತ ತೆಗಿಬೇಕಂತದನ್ನು. ಹೇಳ್ಕೊ ಇರು, ಕ್ಲೀನಾಗೆ ಇಸ್ಕೋಬೇಕು. ಅಲ್ಲಿಂದ ದೇವಸ್ಥಾನಕ್ಕೆ ಅಂತೇಳಿ ಬಂದಿದ್ದೀವಿ. ಸೊ ನಾನು ನನ್ನ ಸಿಸ್ಟರು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ. ಫಸ್ಟು ಗಣೇಶನ ದರ್ಶನ, ನಂತರ ಇಲ್ಲಿ ಶಿವನ ದರ್ಶನ. ಇದು ಸಾಲುಣಸೆ ದೇವಸ್ಥಾನ, ವ್ಲಾಗಲ್ಲೆಲ್ಲ ತೋರಿಸಿದ್ದೀನಿ. ಇಲ್ಲೇ ಮಾಲಾಧಾರಿಗಳು ವರ್ಷಕ್ಕೊಂದು ಸತಿ ಮಾಲೆ ಹಾಕೋದು ಅಂತೇಳಿ. ಮತ್ತು ಫಸ್ಟು ನಾವಿಲ್ಲಿ ಬಂದಿರೋದು ಆಂಜನೇಯನ ದೇವಸ್ಥಾನಕ್ಕೆ ಅಂತ ಬರ್ತೀವಿ ಫ್ರೆಂಡ್ಸ್. ಇಲ್ಲಿಂದ ನೆಕ್ಸ್ಟ್ ನಾವು ಷಣ್ಮಹಾತ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಕೆಲವರು ಒಂಥರ ಕನ್ಫ್ಯೂಷನ್ ಆಗಿ ಹೇಳಿದ್ರು ನನಗೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಷಣ್ಮಹಾತ್ಮನ ದೇವಸ್ಥಾನಕ್ಕೆ ಹೋಗಬೇಕು, ಷಣ್ಮಹಾತ್ಮನಿಗೆ ಹೋದ್ಮೇಲೆ ಆಂಜನೇಯ ಹಿಂಗೆ ಹೋಗಬಾರ್ದು ಅಂತಂತಾರೆ ಅಂತ ನಾನು ಕೇಳಿದ ಪ್ರಕಾರ ನಾನು ವಿಚಾರಿಸ್ತೆ. ಆಮೇಲೆ ನಂಗೆ ಗೊತ್ತಿರೋಂಥ ಇದ್ರ ಬಗ್ಗೆ ತಿಳ್ಕೊಂಡಿರೋಂಥ ಫ್ರೆಂಡ್ಸನ್ನು ಅವ್ರು ಹೇಳಿದ್ದು ಷಣ್ಮಹಾತ್ಮನಿಗೆ ಹೋಗಿ ಆಂಜನೇಯ ಹಿಂಗೆ ಹೋಗ್ಬೋದು ಅಂತ ಹೇಳಿದರು. ಕೆಲವರು ಅದೆಲ್ಲ ಏನಿಲ್ಲ, ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ, ನೆಮ್ಮದಿಗೆ ಹೋಗ್ತೀವಿ, ಪಿ ಪ್ರಾಕ್ಟಿಕಲ್ ಇಂದು ನಿಂಗೆ ಈ ಥರ ಎಲ್ಲ ಡೌಟ್ ಬರುತ್ತಾ ಅಂತ ಕೇಳಿದರು. ಬಟ್ ನಮ್ಮನ್ನು ಯಾರಾದರೂ ಕ್ವಶ್ಚನೈಸ್ ಮಾಡಿದಾಗ ನಾವು ಆ ವಿಷಯಗಳ ಸಲುವಾಗಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಯೋಹಿತ ಹನುಮಾನ್ ಚಾಲೀಸ ಹೇಳ್ತಿದ್ದನ್ನು ಕೇಳಿಸ್ಕೊಳ್ಳಿ. ಆಯ್ತಾ ಸುತ್ತಿ ನಮಸ್ಕಾರ. ಅಂದರೆ ನಮ್ಮ ಮನೇಲಿ ನಮ್ಮ ಯಜಮಾನರು ಹನುಮಾನ್ ಚಾಲೀಸ ಹೇಳ್ತಿರ್ತಾರೆ, ನಾನು ಹೇಳ್ತಿರ್ತೀನಿ, ನನ್ನ ದೊಡ್ಡ ಮಗ ಒಂದು ಅರ್ಧ ಕಲ್ತಿದ್ದಾನೆ, ಇವ್ರು ಹೇಳೋದೆಲ್ಲ ನಾವು ಹೇಳೋದೆಲ್ಲ ಕೇಳಿಸ್ಕೊಂಡು ಅವನು ಒಂದು 4 ಲೈನ್ ಕಲ್ತ್ಕೊಂಡಿದ್ದಾನೆ ಅದನ್ನು ಹೇಳ್ತಾ ಇದ್ದ. ಇವಾಗ ಆಗಾಗ ನಮ್ಮ ಅಕ್ಕನ ಮಗಳು ಅವಳು ಒಂದಷ್ಟು ಪೊಯಮ್ಸ್ ಹೇಳ್ಕೊಡ್ತಾ ಇದ್ಲು ಅವನಿಗೆ, ಅದನ್ನು ಹೇಳ್ತಾ ಇದ್ಲು. ನೆಕ್ಸ್ಟ್ ಸ್ಟಾಪಲ್ಲೇ ಷಣ್ಮಹಾತ್ಮನ ದೇವಸ್ಥಾನ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಒಂದು ಸ್ಟಾಪ್ ಅಷ್ಟೇ, ಅಲ್ಲಿಂದ ಇಲ್ಲಿಗೆ ಒಂದೆರಡು ಸ್ಟಾಪು, ಅಲ್ಲಿಂದ ಅಲ್ಲಿ ಒಂದು ಸ್ಟಾಪು, ತುಂಬ ಹತ್ರನೇ ಇದೆ ದೇವಸ್ಥಾನಗಳು, ತುಂಬ ದೂರ ಏನಿಲ್ಲ. ಇಲ್ಲಿ ಷಣ್ಮಹಾತ್ಮನ ದೇವಸ್ಥಾನಕ್ಕೆ ಅಂತೇಳಿ ಬಂದು ಎಳ್ಬತ್ತಿ ಎಷ್ಟು ಜನ ಹಚ್ತಾರೆ ಫ್ರೆಂಡ್ಸ್, ತುಂಬ ಒಳ್ಳೆಯದು. ಷಣ್ಮಹಾತ್ಮನಿಗೆ ಎಳ್ಬತ್ತಿ ಹಚ್ಚಿದ್ರೆ ನಾನು ವಿಡಿಯೋ ಮಾಡ್ಕೊಂಡು ನಮ್ಮ ಹಸ್ಬೆಂಡ್ ಬಂದಿದ್ದೆ ನೋಡಲಿಲ್ಲ, ನಾನು ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ. ಇಷ್ಟು ಬೆಳಗ್ಗೆಲ್ಲ ಅಂದರೂ ಇಷ್ಟು ನೋವಿದೆ ನಿಂಗೆ, ಒಂದು ಸ್ವಲ್ಪ ದಿನ ರೆಸ್ಟ್ ತಗೋ ಅಂತಂದ್ರೂ ತಗೊಳ್ಳಲ್ಲ, ಹಿಂಗೆ ವಿಡಿಯೋಸ್ ಮಾಡೋದ್ರಲ್ಲೇ ಇರ್ತೀಯ ಅಂತ ಇಲ್ಲಿ ಬಂದು ಮಧ್ಯಾಹ್ನ ಟೈಮಲ್ಲಿ ಬರ್ತಾರೆ ಷಣ್ಮಹಾತ್ಮನ ದೇವಸ್ಥಾನಕ್ಕೆ ದೇವ್ರ ದರ್ಶನಕ್ಕೆ. ನಾನು ಆ ಟೈಮ್ಗೆ ಹೋಗ್ತೀನಿ. ಸೊ ಆವಾಗ ಸಿಕ್ಕಿದ್ದು ನೋಡಿ ಮರದಲ್ಲಿ ಇಲ್ಲಿ ಗಣೇಶ ಉದ್ಭವ ಆಗಿರೋದು. ಸೊ ಇಲ್ಲಿ ನಮಸ್ಕಾರ ಮಾಡಿ ಬಂದಾಗ ನಮ್ಮ ಮದುವೆ ಆಗಿದ್ದಿದೆ ಚೌಟ್ರಿಲೆ ಫ್ರೆಂಡ್ಸ್, ನಂದು ನಮ್ಮ ಯಜಮಾನ್ರದ್ದು. ಮತ್ತು ಶನಿವಾರ ದಿನ ಅನ್ನದಾನ ಮಾಡ್ತಾರೆ, ತುಂಬಾ ಏನೋ ಒಂಥರ ಅದ್ಭುತವಾದ ರುಚಿ ಇಲ್ಲಿನ ಪ್ರಸಾದ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಕಮೆಂಟ್ ಮಾಡಿ, ಯಾರೆಲ್ಲ ವಿಡಿಯೋ ಲೈಕ್ ಮಾಡಿದೆ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನಂಗೆ ತುಂಬಾ ಸಪೋರ್ಟ್ ಆಗುತ್ತೆ ನಿಮ್ಮ ಕಡೆಯಿಂದ, ಒಂಥರ ಖುಷಿ ಜೋಶ್ ಅಷ್ಟೇ, ಇನ್ನೇನಿಲ್ಲ. ಮತ್ತು ಶೇರ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಧನ್ಯವಾದಗಳು.